ನಾಡಿನೆಲ್ಲೆಡೆ ದಸರಾ ಸಂಭ್ರಮ ಈ ಸಂಭ್ರಮಕ್ಕೆ ಹುಬ್ಬಳ್ಳಿಯಲ್ಲಿ ಕುರಿಮೇಕೆಗಳ ದರ ಕೂಡ ಏರಿಕೆ ಕಂಡಿದೆ ಆದರೂ ಕೂಡ ವ್ಯಾಪಾರಿಗಳು ಮಾತ್ರ ನಷ್ಟದಲ್ಲಿದ್ದಾರೆ ಹಾಗಿದ್ರೆ ಏನಿದು ಸ್ಟೋರಿ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಆಯುಧ ಪೂಜೆಯಿಂದ ಕುರಿಮೇಕೆ ಟಗರುಗಳನ್ನು ಬಲಿ ಕೊಡಲಾಗುತ್ತೆ ಹೀಗಾಗಿ ಕುರಿಮೇಕೆ ಟಗರುಗಳ ಬೆಲೆ ಶೇಕಡ ನಲವತ್ತರಿಂದ ಅರವತ್ತರಷ್ಟು ಏರಿಕೆಯಾಗಿದೆ ಸುಮಾರು ಹದಿನೈದು ಕೆಜಿ ತೂಕದ ಕುರಿಯ ಬೆಲೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಯಾಗಿದೆ ಇನ್ನು ಮೇಕೆ ಬೆಲೆ ಕೂಡ ಮೂರು ಸಾವಿರ ಏರಿಕೆಯಾಗಿದೆ ವಿಜಯಪುರ ಬಾಗಲಕೋಟದಂತಹ ಜಿಲ್ಲೆಗಳಲ್ಲಿ ಟಗರು ಬೆಲೆ ಐವತ್ತು ಸಾವಿರ ರೂಪಾಯಿ ದಾಟಿದೆ ಆದರೂ ಕೂಡ ಕುರಿ ಮೇಕೆ ವ್ಯಾಪಾರಿಗಳು ನಷ್ಟದಲ್ಲಿದ್ದಾರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಬೆಲೆಗಳು ಅಷ್ಟೇನೂ ಏರಿಕೆಯಾಗಿಲ್ಲ ಮೇಕೆ ಮರಿಗಳಿಗೆ ಆರರಿಂದ ಏಳು ಸಾವಿರ ರೂಪಾಯಿವರೆಗೆ ಬೆಲೆ ಇದ್ದು ಸುಮಾರು ಹದಿನೈದು ಕೆಜಿ ತೂಕದ ಮೇಕೆಗಳನ್ನು ಹದಿನೈದು ಸಾವಿರ ರೂಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ಹುಬ್ಬಳ್ಳಿಯ ಬಂಜಾರ ಕಾಲೋನಿಯ ಕುರಿಮೇಕೆ ಸಾಕುದಾರ ನೂರಪ್ಪ ಲಮಾನಿ ತಿಳಿಸಿದ್ದಾರೆ ವಯಸ್ಕ ಕುರಿಗಳ ಬೆಲೆ ಇಪ್ಪತ್ತು ಸಾವಿರ ರುಗಳಾಗಿದ್ದು ಟಗರು ಬೆಲೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿಯಾಗಿದೆ ಸಾಮಾನ್ಯ ದಿನಗಳಿಗೆ ಹೋಲಿಸಿದ್ರೆ ದಸರಾ ಹಿನ್ನೆಲೆಯಲ್ಲಿ ಎಲ್ಲಾ ಜಾನುವಾರುಗಳ ಬೆಲೆ ಎರಡು ಸಾವಿರದಿಂದ ಐದು ಸಾವಿರ ರುಗಳಷ್ಟು ಹೆಚ್ಚಾಗಿದೆ ಎಂದು ಹೇಳಿದರು ಬಾಗಲಕೋಟೆ ಜಿಲ್ಲೆಯ ಕೆರೂರಿನಲ್ಲಿ ಕಳೆದ ಮಂಗಳವಾರ ನಡೆದ ವಾರದ ಜಾನುವಾರು ಮಾರುಕಟ್ಟೆಯಲ್ಲಿ ಇತರ ಜಿಲ್ಲೆಗಳು ಮತ್ತು ನೆರೆಯ ರಾಜ್ಯಗಳಾದ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಗೋವಾದಿಂದ ಖರೀದಿದಾರರು ಎಲ್ಲಿಗೆ ಆಗಮಿಸಿದ್ರು ಕೆರೂರಿನಲ್ಲಿ ಗುಣಮಟ್ಟದ ಉತ್ಪನ್ನಗಳು ಲಭ್ಯವಿದ್ದು ಕುರುಬರು ಮತ್ತು ಪ್ರಾಣಿ ಸಾಕುದಾರರು ಹೆಚ್ಚು ಕಾಳಜಿಯಿಂದ ಪ್ರಾಣಿಗಳನ್ನು ಸಾಕಿದ್ದಾರೆ ನಾವು ಈ ಬಾರಿ ಐವತ್ತು ಸಾವಿರ ರೂಪಾಯಿಗೆ ಒಂದು ಜೋಡಿ ಟಗರುಗಳನ್ನು ಮಾರಾಟ ಮಾಡಿದ್ದೆವು ತಿಂಗಳ ಹಿಂದೆ ಹದಿನೈದು ಸಾವಿರ ರೂಪಾಯಿಗೂ ಎದೆ ಜೋಡಿ ಟಗರು ಖರೀದಿಸುವವರು ಇರಲಿಲ್ಲ ಎಂದು ಬಾದಾಮಿಯ ಕುರುಬ ಹೊನ್ನಪ್ಪ ಕುರುಬರು ಹೇಳಿದ್ದಾರೆ ಆದರೆ ಈ ಬಾರಿ ಜಾನುವಾರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದರಿಂದ ದರ ಇಳಿಕೆಯಾಗಿದೆ ಎನ್ನುತ್ತಾರೆ ಹುಬ್ಬಳ್ಳಿ ಮಾರುಕಟ್ಟೆಯ ಕುರಿ ವ್ಯಾಪಾರಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ರೈತರು ಆರ್ಥಿಕ ಬಿಕ್ಕಟ್ಟಿನಲ್ಲಿರುವ ಕಾರಣ ಅವರು ಆಡುಗಳು ಕುರಿಗಳು ಮತ್ತು ಟಗರುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಮತ್ತು ನಾವು ಕಡಿಮೆ ಬೆಲೆಗೆ ಪ್ರಾಣಿಗಳನ್ನು ಮಾರಾಟ ಮಾಡಬೇಕಾಗಿದೆ ಇಲ್ಲಿ ಟಗರುಗಳ ಬೆಲೆಯು ಹದಿನೈದು ಸಾವಿರದಿಂದ ಹನ್ನೆರಡು ಸಾವಿರಕ್ಕೆ ಇಳಿಕೆಯಾಗಿದೆ ಎಂದು ಹೇಳಿದರು ಶನಿವಾರ ಹುಬ್ಬಳ್ಳಿಯ ವಾರ್ತಾ ಮಾರುಕಟ್ಟೆಯಲ್ಲಿ ನಾವು ಹದಿನೈದು ಕೆಜಿ ತೂಕದ ಕುರಿಗಳನ್ನು ಏಳರಿಂದ ಎಂಟು ಸಾವಿರ ರೂಪಾಯಿಗೆ ಮಾರಾಟ ಮಾಡಬೇಕಾಯಿತು ಉತ್ತಮ ಗುಣಮಟ್ಟದ ಟಗರುಗಳು ಮಾತ್ರ ಹದಿನಾರು ಸಾವಿರದಿಂದ ಎಪ್ಪತ್ತು ಸಾವಿರ ರೂಪಾಯಿಗೆ ಮಾರಾಟವಾದವು ಎಂದು ಹಾವೇರಿ ಜಿಲ್ಲೆಯ ಗುತ್ತಲದ ಕುರುಬ ಮಂಜು ಮಕರಡ್ಡಿ ಹಂಚಿಕೊಂಡ್ರು ಹುಬ್ಬಳ್ಳಿಯ ಗ್ರಾಹಕರು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕುರಿಮಾಂಸದ ಬೆಲೆಗೆ ಕೆಜಿಗೆ ಏಳ್ನೂರರಿಂದ ಅಸಮಾಧಾನ ವ್ಯಕ್ತಪಡಿಸಿದ್ರು ಇದಾಗಿತ್ತು ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ